ನಾವು ನಾವು ಚಿತ್ರರಂಗದಲ್ಲಿರೋರು. ಮುನಿರತ್ನನ ಚಿತ್ರರಂಗದ ನಿಮ್ಮ ಗಾಡ್ ಫಾದರ್ ಅಂತ ಗುರುತಿಸ್ತಾರೆ. ಈಗ ಪ್ರಚಾರ ಹೇಗೆ ಅಂತ ಹೇಗೆ ಸಾಧ್ಯ ಆಗುತ್ತೆ? ಯಾರು ಸರ್ ಗಾಡ್ ಫಾದರ್? ದಯವಿಟ್ಟು ನೋಡಿ, ಇಂಥ ದಯವಿಟ್ಟು ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ತಾವು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ಒಂದು ತಪ್ಪು ಸಂದೇಶ ಹೊರಡಿಸಿದಲ್ಲಿ ನಮ್ಮ ವ್ಯಕ್ತಿತ್ವ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋ ಒಂದು ಆತಂಕ ನನ್ನಲ್ಲಿ ಕಾಡ್ತಾ ಇತ್ತು. ಯಾಕಂದ್ರೆ ಇವತ್ತು ಚಿತ್ರರಂಗದಲ್ಲಿ ನಾನು ಮುನಿರತ್ನ ಅವರ ನನ್ನ ಅವರ ಒಂದು ಸಂಬಂಧ ಏನಿದೆ, ಚಿತ್ರರಂಗಕ್ಕೆ ಮಾತ್ರ ಸೀಮಿತ ಆಗಿರುವಂತ ಒಂದು ಸಂಬಂಧ ಇದು. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮೊದಲನೇದಾಗಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಾನು ವಿಷ ಹಾಕುವಂತ ಕೆಲಸ ಮಾಡೋದಿಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ನನ್ನ ಅವರ ಸಂಬಂಧ ಚಿತ್ರರಂಗಕ್ಕೆ ಮಾತ್ರ ಸೀಮಿತ ಆಗಿರುವಂತದ್ದು. ನಿರ್ಮಾಪಕರಾಗಿ ಒಬ್ಬ ನಟನಾಗಿ ಒಂದು ಪಾತ್ರನ ನನಗೆ ತಗೊಂಡು ಬಂದ್ರು, ಅಭಿಮನ್ಯುವನ ಒಂದು ಪಾತ್ರನ ನೀವು ನಿರ್ವಹಿಸ್ಲಿಕ್ಕೆ ಸಾಧ್ಯವ ಮಾಡಬಹುದಾ ಅಂತ ಕೇಳಿದ್ರು. ತಂದೆಯವ್ರ ಜೊತೆನೂ ಕೂತ್ ಚರ್ಚೆ ಮಾಡಿದೆ ಅವತ್ತು, ಇಲ್ಲ ಒಂದು ಒಳ್ಳೆ ಪಾತ್ರ ಮಾಡು ಅಂತ ಹೇಳಿದ್ರು. ಅವರು ನಿರ್ಮಾಪಕರು, ನಾನು ನಟ. ಕುರುಕ್ಷೇತ್ರ ಮೂವಿ ಮುಗಿದ ತಕ್ಷಣ ನಮ್ಮ ಅವರ ಸಂಬಂಧ ಮುಗಿದಿದೆ. ಇಲ್ಲಿ ಬೇರೆ ಬೇರೆ ರೀತಿ ಸುಳ್ಳು ವದಂತಿಗಳನ್ನ ಕಲ್ಪಿಸುವಂತದಕ್ಕೆ ದಯವಿಟ್ಟು ಯಾರು ಪ್ರಯತ್ನ ಪಡಬೇಡಿ ಅಂತ ಕೈ ಮುಗಿದು ಮನವಿ ಮಾಡಿ. ಹೇಗಿದೆ, ಯಾವ್ಯಾವ ಅಂಶಗಳನ್ನ ತಾವಿಲ್ಲಿ ಪ್ರಚಾರನ ಕೈಗೊಳ್ತಾ ಇದ್ದೀರಾ? ಮೊದಲನೇದಾಗಿ ಜೆಡಿಎಸ್ ಪಕ್ಷ ಈ ಬಾರಿ ಜೆಡಿಎಸ್ ಪಕ್ಷ ತಗೊಂಡಂತ ನಿರ್ಧಾರ, ಹಾಗೂ ವಿಶೇಷವಾಗಿ ಕುಮಾರಣ್ಣ ಅವರು ವೈಯಕ್ತಿಕವಾಗಿ ತಗೊಂಡಂತ ನಿರ್ಧಾರ. ಇವತ್ತು ಕೃಷ್ಣಮೂರ್ತಿ ಅವರು ನಮ್ಮ ಅಭ್ಯರ್ಥಿ ಏನಿದ್ದಾರೆ, ಅವರ ತಂದೆ ಅವರು ವೆಂಕಟೇಶಣ್ಣ. ಸೊ ಅವರು ನಮ್ಮ ಪಕ್ಷದ ಪರವಾಗಿ ಕಳೆದ 25 ವರ್ಷದಿಂದ ನಿರಂತರವಾಗಿ ದುಡಿಮೆ ಮಾಡ್ಕೊಂಡು ಬಂದಿರೋ ಒಬ್ಬರು ಕಾರ್ಯಕರ್ತರು. ಸೊ ಇವತ್ತು ಎಲ್ಲೋ ಒಂದ್ ಕಡೆ ಪ್ರತಿ ಸಂದರ್ಭದಲ್ಲೂ ಪ್ರತಿ ಚುನಾವಣೆನಲ್ಲೂ ನಾವು ಕೊಟ್ಟಂತ ಅಭ್ಯರ್ಥಿಗಳು ಸೀಟ್ ಏನಿದೆ ಎಲ್ಲೋ ಒಂದ್ ಕಡೆ ಸೋತಂತ ಸಂದರ್ಭದಲ್ಲಿ ಒಂದ್ ವಾರಕ್ಕೆ 10 ದಿನಕ್ಕೆ ಬೇರೆ ಪಕ್ಷಕ್ಕೆ ಹೋಗೋದನ್ನ ನಾವೇನ್ ಕಾಣ್ತಾ ಇದ್ದೇವೆ. ಎಲ್ಲೋ ಒಂದ್ ಕಡೆ ನಮ್ಮ ಈ ಒಂದು ಕ್ಷೇತ್ರದ ಕಾರ್ಯಕರ್ತರಿಗೆ ನಮಗೆ ಯಾವ ರೀತಿ ನಾವು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇವತ್ತು ನಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಗುರುತಿಸಿ ಇವತ್ತು ಪಕ್ಷ ಟಿಕೆಟ್ ಕೊಟ್ಟಿರುವಂತದ್ದು. ಎಲ್ಲೊಂದ್ ಕಡೆ ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀನಿ, ಎರಡೂ ರಾಷ್ಟ್ರೀಯ ಪಕ್ಷಗಳು ರೇಸ್ನಲ್ಲಿ ಇರುವಂತದ್ದು, ಆದ್ರೆ ನಮ್ಮ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಪಕ್ಷ ರೇಸ್ನಲ್ಲಿ ಇಲ್ಲ ಅನ್ನೋ ಒಂದು ಅಭಿಪ್ರಾಯನು ಮೂಡಿಸ್ತಾ ಇದ್ದಾರೆ ಕೆಲವೊಂದಷ್ಟು ಜನ. ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಒಂದು ಸಂದರ್ಭದಲ್ಲಿ ನನಗೆ ಎಲ್ಲೋ ಒಂದ್ ಕಡೆ ಈ ಒಂದು ಅಂಡರ್ ಕರೆಂಟ್ ವೇವ್ ಎಲ್ಲೋ ಎದ್ದಿದೆ ನಮ್ಮ ಅಭ್ಯರ್ಥಿಯವರ ಪರ ಅನ್ನೋದನ್ನ ನಮ್ಮ ಕಾರ್ಯಕರ್ತರಲ್ಲಿ ಒಂದು ವಿಶ್ವಾಸ ಉಟ್ಕೊಂಡಿದೆ. ಈಗ ಆಲ್ರೆಡಿ ನಾವು ರೇಸಲ್ಲಿ ಇಲ್ಲ, ಖಂಡಿತ ರೇಸಲ್ಲಿ ಇದೀವಿ. ರೇಸಲ್ಲಿ ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ, ನಾವು ರೇಸಲ್ಲಿ ಇದೀವಿ. ನಮ್ಮ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು, ಯುವಕರಿದ್ದಾರೆ, ಕ್ರಿಯಾಶೀಲರಿದ್ದಾರೆ ನಮ್ಮ ಅಭ್ಯರ್ಥಿ. ಇಂಥವ್ರಿಗೆ ಮತ ಹಾಕೋದ್ರಲ್ಲಿ ಸಂಶಯನ ಇಲ್ಲ. ಆರ್ ಆರ್ ನಗರದ ಜನತೆ ನಮ್ಮ ಕೈ ಹಿಡಿತಾರೆ ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿ.